ಎಲ್ರಿಗೂ ನಮಸ್ಕಾರ. ಇವತ್ತು ತಮಗೆ ಪ್ರಾಕ್ಟಿಕಲ್ ಬ್ಯಾಚ್ ಪ್ರಿಪ್ರೇಷನ್ ಯು ಎಸ್ ಎಮ್ಸ್ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊಟ್ಟ ಮೊದಲಿಗೆ ಇಲ್ಲಿ ಒಂದು ನಿಮ್ಗೊಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದೀನಿ. ವಿಲ್ ಗೋ ಟು ಫಸ್ಟ್ ಪೇಜ್. ಈ ಯೂಸರ್ ಮ್ಯಾನುವಲ್ ಅಲ್ಲಿ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ಸ್ ಇದಾವೆ. ಇಲ್ಲಿ ನಾವು ಪ್ರಾಕ್ಟಿಕಲ್ ಬ್ಯಾಚ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಷನ್. ನೆಕ್ಸ್ಟ್ ಇಲ್ಲಿ ಎಚ್ ಒ ಡಿ ಲಾಗಿನ್ ಅಲ್ಲಿ ಕ್ಲಾಸ್ ಅಟೆಂಡೆನ್ಸ್ ಕಡ್ಡಾಯವಾಗಿ ಹಾಕಬೇಕು. ಓಕೆ, ಇದನ್ನೆಲ್ಲ ಇಂಟರ್ನಲ್ ಮಾರ್ಕ್ಸ್ ಮತ್ತು ನಂಬರ್ ಆಫ್ ಕ್ಲಾಸ್ ಅಟೆಂಡೆನ್ಸ್ ಇವನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ತದನಂತರ ಇಲ್ಲೆಲ್ಲ ಸ್ಟೆಪ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ತದನಂತರ ಪ್ರಿನ್ಸಿಪಲ್ ಲಾಗಿನ್ ಅಲ್ಲಿ ಇಲ್ಲಿ ಅದು ಅಕಾಡೆಮಿಕ್ ಅಲ್ಲಿ ಕೋರ್ಸ್ ಸೆಲೆಕ್ಷನ್ ಅಪ್ರೂವಲ್ ಇದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ರೂವ್ ಅಟೆಂಡೆನ್ಸ್, ಈಗ ನಾವು ನೀವು ನಂಬರ್ ಆಫ್ ಕ್ಲಾಸ್ ಇಲ್ಲಿ ಎಚ್ ಒ ಡಿ ಲಾಗಿನ್ ಅಲ್ಲಿ ಹಾಕಿರ್ತೀರಲ್ಲ ಅದನ್ನ ಪ್ರಿನ್ಸಿಪಲ್ ಲಾಗಿನ್ ಅಲ್ಲಿ ಅಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್ ಸಬ್ಮಿಟ್ ಟು ಎಕ್ಸಾಮ್, ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಟು ಎಕ್ಸಾಮ್ ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ ಈ ಸದ್ಯದ ಮಟ್ಟಿಗೆ ಇಂಟರ್ನಲ್ ಮಾರ್ಕ್ಸ್ ಹಾಕದೇ ಇದ್ರೂ ನಡೆಯುತ್ತೆ, ಬಟ್ ನೆಕ್ಸ್ಟ್ ನೆಕ್ಸ್ಟ್ ಡೇಸ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕಡ್ಡಾಯವಾಗಿ ಹಾಕಲೇಬೇಕು. ಹಾಕಿದ ನಂತರ ಅಪ್ರೂವ್ ಮಾಡಿ ಸಬ್ಮಿಟ್ ಟು ಎಕ್ಸಾಮ್ ಡಿಪಾರ್ಟ್ ಮಾಡಬೇಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಕ್ಸಾಮ್ ಫಾರ್ಮ್ಸ್ ಯಾವ್ದಾವ ಅವನ್ನೆಲ್ಲ ಪೆಂಡಿಂಗ್ ಇದ್ದಿದ್ದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಕಂಪಲ್ಸರಿಲಿ. ಎಕ್ಸಾಮ್ ಫಾರ್ಮ್ ಅಪ್ರೂವ್ ಮಾಡದೇ ಇದ್ರೆ ಆ ಹುಡುಗಂದು ಹಾಲ್ ಟಿಕೆಟು ಜನರೇಟ್ ಆಗಲ್ಲ ಮತ್ತು ಯಾವ ಪ್ರಾಕ್ಟಿಕಲ್ ಬ್ಯಾಚಿಗೂ ಬರಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಹಾಲ್ ಟಿಕೆಟ್. ಈಗ ನೀವು ನಂಬರ್ ಆಫ್ ಕ್ಲಾಸಸ್ ಒಂದು ಸಬ್ಜೆಕ್ಟಿಗೆ ಹಾಕಿದ್ರು ಅವಾಗ ಚೆಕ್ ಎಲಿಜಿಬಿಲಿಟಿ ಮಾಡಿ ಎಕ್ಸಾಮ್ ಹಾಲ್ ಟಿಕೆಟ್ ಮತ್ತು ಹಾಲ್ ಟಿಕ್ಸ್ ಮೆನ್ಯೂ ಅಲ್ಲಿ ಕಂಪಲ್ಸರಿಲಿ ಚೆಕ್ ಎಲಿಜಿಬಿಲಿಟಿ ಮಾಡ್ಕೊಳ್ಳೇಬೇಕು. ಓಕೆ, ಈಗ ನೀವು ಸದ್ಯದ ಮಟ್ಟಿಗೆ ತಾವು ಏನು ಮಾಡ್ತೀರ ಅಂದರೆ ಈ ಪ್ರಾಕ್ಟಿಕಲ್ ಬ್ಯಾಚಿಗೆ ಸಂಬಂಧಪಟ್ಟಂಥ ನಂಬರ್ ಆಫ್ ಕ್ಲಾಸಸ್ ಅಟೆಂಡೆನ್ಸ್ ಇಂಟರ್ನಲ್ ಮಾರ್ಕ್ಸ್ ಹಾಕಿರ್ತೀರ, ಆವಾಗ ಚೆಕ್ ಎಲಿಜಿಬಿಲಿಟಿ ಕಂಪಲ್ಸರಿ ಮಾಡಲೇಬೇಕು. ಅಂದರೆ ಅವ್ನು ಎಲಿಜಿಬಿಲಿಟಿ ಆಗಿಂದ ಆ ಪೇಪರ್ಗೆ ಅವ ಆ ಎಕ್ಸಾಮ್ ಕೊಡಲಿಕ್ಕೆ ಎಲಿಜಿಬಲ್ ಆಗ್ತಾನೆ. ಅದೇ ರೀತಿ ನೀವು ಎಲ್ಲ ಸಬ್ಜೆಕ್ಟದ್ದು ಒಂದು ಸಲ ಮಾರ್ಕ್ಸ್ ಹಾಕಿದ ಮೇಲೆ ಕಂಪಲ್ಸರಿಲಿ ಚೆಕ್ ಎಲಿಜಿಬಿಲಿಟಿ ಮಾಡಲೇಬೇಕು. ಇಂಟರ್ನಲ್ ಮಾರ್ಕ್ಸ್ ಆಗಲಿ ಅಥವಾ ನಂಬರ್ ಆಫ್ ಕ್ಲಾಸಸ್ ಅಂತ ಅಟೆಂಡೆನ್ಸ್ ಆಗಲಿ ಹಾಕಿದ ಮೇಲೆ ಕಂಪಲ್ಸರಿ ಚೆಕ್ ಎಲಿಜಿಬಿಲಿಟಿ ಮಾಡಿದರೆ ಮಾತ್ರ ನಮ್ಮಲ್ಲಿ ಮುಂದೆ ರಿಸಲ್ಟ್ ಪ್ರೊಸೆಸಿಂಗ್ ಈಸಿ ಆಗುತ್ತೆ. ಅದರ್ವೈಸ್ ಐ ಎಮ್ ಮಿಸ್ಸಿಂಗ್ ಅಂತ ಬರುತ್ತೆ ಅಥವಾ ನಂಬರ್ ಆಫ್ ಕ್ಲಾಸ್ ಹಾಕಿಲ್ಲ ಅಂತೇಳಿ ನಾಟ್ ಎಲಿಜಿಬಲ್ ಅಂತೇಳಿ ಬರುತ್ತೆ ಆಯಾ ಪೇಪರ್ಗೆ. ಓಕೆ, ನೆಕ್ಸ್ಟ್ ಇನ್ ಅಡ್ಮಿನ್ ಲಾಗಿನಲ್ಲಿ ಬಂದುಬಿಟ್ಟು ಎಕ್ಸಾಮ್ ಮೆನ್ಯೂನಲ್ಲಿ ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಷನ್ ಮೇಲೆ ಅದು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದು ಕಾಲೇಜ್ ಲಾಗಿನ್ ತಗೋತೀನಿ ನಾನು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಷನ್. ಅಕಾಡೆಮಿಕ್ ಇಯರ್, ನೆಕ್ಸ್ಟ್ ಎಕ್ಸಾಮ್ ಮಂತ್, ಆಮೇಲೆ ಅಪ್ಡೇಟ್ ಮಿಸ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕಡ್ಡಾಯವಾಗಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಪಾಪಪ್ ಬರುತ್ತೆ, ಆ ಪಾಪಪ್ ಬರೋತನ ವೇಟ್ ಮಾಡ್ಕೋಬೇಕು. ಓಕೆ, ಆ್ಯಡೆಡ್ 140 ಸ್ಟೂಡೆಂಟ್ಸ್ ಈ ರೀತಿ ಮೆಸೇಜ್ ಬರುತ್ತೆ, ಅದರ್ವೈಸ್ ಜೀರೋ ಅಂತಲೂ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ವ್ಯೂ ಪ್ರಾಕ್ಟಿಕಲ್ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಒಂದು ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಟ್ ಮಾಡ್ತೀನಿ. ಲೆಟ್ ಅಸ್ ಕ್ರಿಯೇಟ್ ಬ್ಯಾಚ್ ಫಾರ್ ದಿಸ್ ಕ್ಯೂಪಿ ಕೋಡ್. ಇಲ್ಲಿ ಪ್ರಿಪೇರ್ ಬ್ಯಾಚಸ್ ಆಟೋ ಕ್ರಿಯೇಷನ್, ಮ್ಯಾನುವಲ್ ತೊಗೋಬೇಡಿ. ಮ್ಯಾನುವಲ್ ಆದರೆ ನೀವು ಮ್ಯಾನುವಲ್ ತೊಗೊಂಡ್ರೆ ಮಲ್ಟಿಪಲ್ ಬ್ಯಾಚಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ರಿಪೀಟೆಡ್ ಸ್ಟೂಡೆಂಟ್ಸ್ ಆ್ಯಡ್ ಆಗದೆ ಇರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಆಟೋ ಕ್ರಿಯೇಷನ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಒಂದು ಆಟೋ ಕ್ರಿಯೇಷನ್ ಅಲ್ಲಿ ನೀವು ಚೂಸ್ ಮಾಡಿದರೆ ಆಟೋಮೆಟಿಕ್ಲಿ ಎಲ್ಲ ಸ್ಟೂಡೆಂಟ್ಸು ಬಂದುಬಿಡ್ತಾರೆ. ಓಕೆ, ಮತ್ತು ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆ ಸಬ್ಜೆಕ್ಟಿಗೆ ಎಷ್ಟು ಜನ ಅದಾರ ಅನ್ನೋದು ಒಂದು ಲಿಸ್ಟ್ ಮಾಡಿಟ್ಕೊಳ್ರಿ. ನಂತರ ನಿಮ್ಮ ವೆರಿಫಿಕೇಷನ್ ಈಸಿ ಆಗುತ್ತೆ. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಬಂದು 23 ಸೆಟ್ ಮಾಡ್ತೀನಿ ಮಾರ್ನಿಂಗ್. ಇಲ್ಲಿ ಈ ಕಾಲೇಜಲ್ಲಿ 71 ಮೆಂಬರ್ಸ್ ಇದ್ದಾರೆ. 71 ಅಂದರೆ ನಾವು ಏನು ಮಾಡ್ಕೋಬೇಕಂತಂದ್ರೆ ಒಂದು ಬ್ಯಾಚಿಗೆ ಇಪ್ಪತ್ತು ಇಪ್ಪತ್ತು ಮಾಡಿ ಅಂತ ಮಾಡ್ಕೊಂಡ್ರೆ ಟೋಟಲ್ 4 ಬ್ಯಾಚ್ ಆದರೆ 80 ಜನ ಕುಂದಿರ್ತಾರೆ. ಅದ್ರ ಬದಲಿ ಇಲ್ಲಿ 71 ಸ್ಟೂಡೆಂಟ್ಸ್ ಇದ್ದಿದ್ದಕ್ಕೋಸ್ಕರ ನಾನೇನು ಮಾಡ್ತೀನಿ, 18 ಮಂದಿ ಬ್ಯಾಚ್ ಮಾಡ್ತೀನಿ. 18 ಮಂದಿ ಬ್ಯಾಚ್ ಮಾಡಿದರೆ 18 × 4 ಮಾಡಿದರೆ 72 ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ಅಕಮಡೇಟ್ ಆಗುತ್ತೆ. ಇಲ್ಲಿ 71 ಇದ್ದಾರೆ ಈ ಕಾಲೇಜಲ್ಲಿ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ,
ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ತೋರಿಸೋದು ನೋಡಿ, ಸ್ಟೂಡೆಂಟ್ ಕೌಂಟ್ ಇಲ್ಲಿ ನೀವು ಲಿಸ್ಟ್ನೂ ತೋರಿಸುತ್ತೆ ಇಲ್ಲಿ ವ್ಯೂ ಅಲ್ಲಿ. ನಾನೇನು ಮಾಡ್ತೀನಿ, 18 ಮಂದಿ ಬ್ಯಾಚ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಆ್ಯಡ್, ನೆಕ್ಸ್ಟ್ ಆಫ್ಟರ್ನೂನ್, 3 ಅವರ್ಸ್ ಆಫ್ಟರ್ನೂನ್, ನೆಕ್ಸ್ಟ್ 18. ಪ್ರಾಕ್ಟಿಕಲ್ ಡೇಟ್ ನೆಕ್ಸ್ಟ್ ಡೇಟಿಗೆ, ಮತ್ತು ಇಲ್ಲಿ 23ನೇ ತಾರೀಕಿಗೆ ಪ್ಯಾರಲಲ್ ಬ್ಯಾಚಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಯಾರಲಲ್ ಬ್ಯಾಚಸ್ ಕ್ರಿಯೇಟ್ ಮಾಡಿದರೆ ಮಲ್ಟಿಪಲ್ ನಂಬರ್ ಆಫ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಬಿ ಎಚ್ ಎಂ ಅನ್ನೋರು ಮ್ಯಾಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, 18 ಮಂದಿ ಸ್ಟೂಡೆಂಟ್ ಈ ರೀತಿ ಬ್ಯಾಚ್ ಮಾಡಿಕೊಂಡಾಗ 24 ಡೇಟಿಗೆ ಮತ್ತೊಂದು ಬ್ಯಾಚ್ ಕ್ರಿಯೇಟ್ ಮಾಡ್ಕೊಡ್ರಿ. ಇಲ್ಲಿ 23ಗೆ ಒಂದು ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಆಯಿತು, ನೆಕ್ಸ್ಟ್ 24ಗೆ ಮತ್ತೊಂದು ಮಾರ್ನಿಂಗ್ ಮತ್ತೊಂದು ಆಫ್ಟರ್ನೂನ್ ಬ್ಯಾಚ್, ಟೋಟಲ್ 4 ಬ್ಯಾಚ್ ಕ್ರಿಯೇಟ್ ಮಾಡ್ಕೊಡಿ. ಒಂದೇ ಡೇಟಿಗೆ ಒಂದೇ ಸೆಷನ್ಗೆ, ಅಂದ್ರೆ ಒಂದೇ ಡೇಟಿಗೆ ಒಂದೇ ಸೆಷನ್ಗೆ ಮಲ್ಟಿಪಲ್ ಬ್ಯಾಚಸ್ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬಿಡಿ. ಮಾಡ್ಕೊಂಡ್ರೆ ನಿಮ್ ಬಿ ಒ ಎಚ್ ಅವರು ಮಲ್ಟಿಪಲ್ ಎಕ್ಸ್ಟರ್ನಲ್ ಎಕ್ಸಾಮ್ ಅಂದ್ರೆ ಮ್ಯಾಪಿಂಗ್ ಮಾಡ್ಬೇಕಾಗುತ್ತೆ. ಇದೊಂದು ಕಡ್ಡಾಯವಾಗಿ ಅದನ್ನ ನೆನಪಿಟ್ಕೊಂಡು ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಪ್ರಿವ್ಯೂ ಬ್ಯಾಚಸ್ ಅಂತ ಕೊಡ್ರಿ. ಪ್ಲೀಸ್ ಕ್ರಿಯೇಟ್ ಸೆಷನ್ ಫಾರ್ ಟೋಟಲ್ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಡೇಟ್ ಮಾಡಿ 3 ಅವರ್ಸ್, ಇಲ್ಲಿ 17 ಅಂತ ಹಾಕ್ತೀನಿ. ಓಕೆ, ಈಗ ಪ್ರಾಕ್ಟಿಕಲ್ ಬ್ಯಾಚ್ ಈ ರೀತಿ ಕ್ರಿಯೇಟ್ ಆದ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ತಿಳಿತಾ? ಇಲ್ಲಿ 4 ಬ್ಯಾಚ್ ಕ್ರಿಯೇಟ್ ಆದ ಪ್ರಾಕ್ಟಿಕಲ್ ಬ್ಯಾಚಸ್ ಈ ಡೇಟಿಗೆ. ನೆಕ್ಸ್ಟ್ ಇಲ್ಲಿ ಯೂಸರ್ ಮೇಲೆ ನೋಡೋಣ. ಈಗ ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಟ್ ಆದ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಿನ್ಸಿಪಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಎಕ್ಸಾಮ್ ಪ್ರಾಕ್ಟಿಕಲ್ ಬ್ಯಾಚಸ್ ಮೆನ್ಯೂನಲ್ಲಿ ಪ್ರಾಕ್ಟಿಕಲ್ ಬ್ಯಾಚ್ ರಿವ್ಯೂ ಅಂತ ನೋಡು ಮೇಲ್ ಕ್ಲಿಕ್ ಮಾಡ್ರಿ. ಆಮೇಲೆ ಅಪ್ರೂವ್ ಮಾಡ್ಕೊಡ್ರಿ. ಆ ಪ್ರಾಕ್ಟಿಕಲ್ ಬ್ಯಾಚ್ ಅನ್ನ ಅಪ್ರೂವ್ ಮಾಡಿದ್ರೆ ಅದು ಬಿ ಒ ಎ ಚೇರ್ಮನ್ ಲಾಗಿನ್ ಹೋಗುತ್ತೆ. ಬಿ ಒ ಎ ಚೇರ್ಮನ್ರು ನೆಕ್ಸ್ಟ್ ಅವ್ರ ಪ್ರೊಸೀಜರ್ ಅವ್ರಿಗೆ ನಾವು ಹೇಳಿ ಅವ್ರಿಗೆ ಟ್ರೈನ್ ಮಾಡ್ತೀವಿ. ಇದು ನಿಮ್ಮ ಕಾಲೇಜ್ ಅಂತ ಆಗಬೇಕಾದಂಥ ಕೆಲಸ. ಓಕೆ, ದಯವಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ರಿ, ಒಂದೇ ಸೆಷನ್ನಿಗೆ ಮಲ್ಟಿಪಲ್ ಬ್ಯಾಚಸ್ ಕ್ರಿಯೇಟ್ ಮಾಡ್ಕೋಕೆ ಹೋಗ್ಬಿಡ್ರಿ. ಅಂದರೆ ಇವತ್ತಿನ ಡೇಟಿ ನೀವು ಒಂದು ಡೇಟಿಗೆ ಮಾರ್ನಿಂಗ್ ಮಾರ್ನಿಂಗ್ ಅಂತ 2 ಬ್ಯಾಚ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಮಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದು ಅಂದರೆ ಟೋಟಲ್ ಒಂದು ಬ್ಯಾಚಿಗೆ 20-20ರಂತೆ 100 ಸ್ಟೂಡೆಂಟ್ಸಿಗೆ 5 ಬ್ಯಾಚ್ ಕ್ರಿಯೇಟ್ ಮಾಡ್ಕೊಡ್ರಿ. ಓಕೆ, ಇನ್ ಕೇಸ್ 91 ಸ್ಟೂಡೆಂಟ್ಸ್ ಇದ್ದು ಅಂತಂದರೆ 91 ಡಿವೈಡೆಡ್ ಬೈ ಎಷ್ಟು, ಒಂದು 5 ಬ್ಯಾಚಿಗೆ ಅಕಮಡೇಟ್ ಮಾಡ್ಬೋದು. 91 ಸ್ಟೂಡೆಂಟ್ ಇದ್ರೆ ನೀವು 5 ಬ್ಯಾಚ್ ಕ್ರಿಯೇಟ್ ಮಾಡ್ಕೊಡ್ರಿ. ತಿಳಿತಾ? 18 18ರದ್ದು 4 ಬ್ಯಾಚು, ಆಮೇಲೆ ಇನ್ನೊಂದು ಮತ್ತೊಂದು ಬ್ಯಾಚು ಅಂತ ಕ್ರಿಯೇಟ್ ಮಾಡ್ಕೊಡ್ರಿ. ತಿಳಿತಾ? ಆ ರೀತಿ ಮಾಡ್ಕೊಂಡ್ರೆ ನಿಮಗೆ ಪ್ರಾಕ್ಟಿಕಲ್ ಬ್ಯಾಚಸ್ ಕಂಡಕ್ಷನ್ ಈಸಿ ಆಗುತ್ತೆ. ಮತ್ತು ಕಡ್ಡಾಯವಾಗಿ ಆಟೋ ಬ್ಯಾಚ್ ಕ್ರಿಯೇಷನ್ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಡ್ರಿ. ಅಲ್ಲಿ ಯಾವುದೇ ರೀತಿ ಸ್ಟೂಡೆಂಟ್ಸ್ಗಳು ಮಿಸ್ ಆಗಲ್ಲ, ಎಸ್ಪೆಷಲಿ ರಿಪೀಟರ್ ಸ್ಟೂಡೆಂಟ್ಸ್ಗಳು. ಓಕೆ, ಧನ್ಯವಾದಗಳು.